ಎಲ್ಲರಿಗೂ ಶುಭ ಸಂಜೆ. ಥರ್ಡ್ ಡೇ ಮ್ಯಾಜಿಕ್ಗೆ ನಾವು ಕಾಲ್ ಇಟ್ಟೇ ಬಿಟ್ವಿ. ಹಾಗಾದರೆ ಫಸ್ಟ್ ಡೇ ಮ್ಯಾಜಿಕ್, ಸೆಕೆಂಡ್ ಡೇ ಮ್ಯಾಜಿಕ್ ಅಲ್ಲೇ ಬಿಟ್ಬಿಡೋದಾ? ಇಲ್ಲ, ಫಸ್ಟ್ ಡೇ ಮ್ಯಾಜಿಕ್ಕು ಮತ್ತು ಸೆಕೆಂಡ್ ಡೇ ಮ್ಯಾಜಿಕ್ಕಲ್ಲಿ ನಾವು ಏನು ಮಾಡಿದ್ವಿ ಅದನ್ನು ತಪ್ಪದೆ 28 ದಿನಗಳ ಕಾಲ ಮಾಡಲೇಬೇಕು. ಫಸ್ಟ್ ಡೇ ಮ್ಯಾಜಿಕ್ಕಲ್ಲಿ ನಾವೇನು ಹೇಳಿದ್ವಿ, 10 ನಿಮ್ಮ ಬ್ಲೆಸ್ಸಿಂಗ್ಸ್ನ ಪುಸ್ತಕದಲ್ಲಿ ಮುಂಜಾನೆ ಎದ್ದ ತಕ್ಷಣ ಬರೀಬೇಕು. ಪ್ರತಿಯೊಂದು ಬ್ಲೆಸ್ಸಿಂಗ್ಸ್ ಮುಂದೆ 3 times ಥ್ಯಾಂಕ್ಸ್ 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 ಅಂತ ಹೇಳಬೇಕು. ಸೆಕೆಂಡ್ ಡೇ ಮ್ಯಾಜಿಕ್ನಲ್ಲಿ ನಾವೇನು ಹೇಳಿದ್ವಿ, ಒಂದು ಕಲ್ಲನ್ನು ಹುಡ್ಕೊಂಡು ಇಟ್ಕೊಂಡು ಅದನ್ನು ನಿಮ್ಮ ಹೃದಯದ ಹತ್ರ ಇಟ್ಕೊಂಡು ನಿಮಗೆ ಆ ದಿನ ಯಾವ ಒಳ್ಳೆಯ ಘಟನೆ ನಡೆಯಿತು, ಒಳ್ಳೆಯ ವಿಷಯ ನಡೆಯಿತು ಅನ್ನೋದನ್ನು ಯೋಚನೆ ಮಾಡಿಬಿಟ್ಟು ಅದನ್ನು ಹೇಳಿಕೊಂಡು 3 times ಥ್ಯಾಂಕ್ಸ್ ಅಂತ ಹೇಳಬೇಕು. ಈ ಒಂದು 2 ಟಾಸ್ಕ್ಗಳನ್ನು ನೀವು ಪ್ರತಿನಿತ್ಯ ಮಾಡಲೇಬೇಕು. 28 ದಿನಗಳ ಕಾಲ ಮಾಡಿದಾಗ ಮಾತ್ರ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಈಗ ಥರ್ಡ್ ಡೇ ಮ್ಯಾಜಿಕ್, ಇದನ್ನು ಇವತ್ತು ಮಾಡಿದರೆ ಸಾಕು, ಇವತ್ತೊಂದು ದಿನ ಮಾಡಿದರೆ ಸಾಕು. ಇದು ಏನು ಅಂದರೆ, ಈ ಒಂದು ಡೇ ಟಾಸ್ಕ್ ಏನಿದೆ ಗೊತ್ತಾ, ಇದು ನಮ್ಮ ಸಂಬಂಧಗಳ ನಡುವೆ ಗಟ್ಟಿತನ ಮಾಡುತ್ತೆ. ಅಂದರೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಬೆಳೆಯೋದಕ್ಕೆ ಈ ಒಂದು ಮ್ಯಾಜಿಕ್ ಡೇ ವರ್ಕ್ ಆಗುತ್ತೆ. ಅದು ಯಾವ ರೀತಿ ಮಾಡಬೇಕು ಅಂದರೆ, ಅದು ಯಾರ ಜೊತೆ ಯಾರ್ಯಾರ ಜೊತೆಗೆ ಮಾಡ್ಬೋದು ಅಂದರೆ, ನೀವು ಯಾರ ಜೊತೆಗೆ ನಿಮ್ಮ ಸಂಬಂಧ ಸರಿ ಇರಲ್ಲ ಅಂಥವರ 3 ಫೋಟೋಗಳನ್ನ ನೀವು ತೊಗೊಳ್ಬೇಕು. ಅದು ಯಾರೇ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ತಮ್ಮ ತಂಗಿ ಅಕ್ಕ ಅಣ್ಣ ತಂಗಿ ತಮ್ಮ ಅಥವಾ ಗಂಡ ಹೆಂಡತಿ ಇವರುಗಳಲ್ಲಿ ಯಾರೇ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸು, ಯಾರ ಜೊತೆಗೆ ನಿಮ್ಮ ಸಂಬಂಧ ಅಷ್ಟು ಸರಿ ಇಲ್ಲ ಅಂತ ನಿಮಗನ್ಸುತ್ತೋ ಅಂಥವರ 3 ಫೋಟೋಗಳನ್ನ ನೀವು ತೆಗೆದಿಟ್ಕೊಳ್ಬೇಕು. ನಿಮ್ಮ ಹತ್ರ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ, ಮೊಬೈಲ್ನಲ್ಲಿ ನಿಮಗೆ ಅವ್ರ ಫೋಟೋ ಸಿಕ್ಕೇ ಸಿಗತ್ತೆ. ಆ ಫೋಟೋಗಳನ್ನು ತಗೊಂಡು ಏನು ಮಾಡಬೇಕು, ಯಾವ ಟೈಮಲ್ಲಿ ಆದರೂ ಮಾಡ್ಬೋದು, ಮುಂಜಾನೆ ಆದರೂ ಮಾಡ್ಬೋದು, ಸಾಯಂಕಾಲ ಆದರೂ ಮಾಡ್ಬೋದು, ರಾತ್ರಿ ಆದರೂ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಈಗ ಒಂದು ಫೋಟೋನ ನಿಮ್ಮ ಮುಂದೆ ಇಟ್ಕೊಂಡು ಅವ್ರ ಬಗ್ಗೆ ಅವ್ರನ್ನ ನೋಡ್ತಾ, ಅಂದರೆ ಫೋಟೋದಲ್ಲಿ ಅವ್ರ ಮುಖ ನೀವು ನೋಡ್ತಾ ಅವರು ನಿಮಗಾಗಿ ಮಾಡಿದ ಒಳ್ಳೆಯ ಕೆಲಸಗಳನ್ನು ನೆನಪು ಮಾಡ್ಕೋಬೇಕು. ಅವ್ರು ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದರು, ಅವರು ನಿಮಗೆ ಎಷ್ಟು ಒಳ್ಳೆಯದನ್ನು ಮಾಡಿದರು, ಯಾವ್ಯಾವ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಮಾಡಿದರು, ಯಾವ್ಯಾವ ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ತಾಯಿದ್ರು ಅದನ್ನು ಮಾತ್ರ ಯೋಚನೆ ಮಾಡಬೇಕು. ಅವರ ಒಳ್ಳೆಯ ಕ್ವಾಲಿಟಿನ ಮಾತ್ರ ನೀವು ಯೋಚನೆ ಮಾಡಿ ಆ ಒಳ್ಳೆಯ ಕ್ವಾಲಿಟಿಗಳಲ್ಲಿ ಬೆಸ್ಟ್ ಕ್ವಾಲಿಟೀಸ್ನ ನೀವು ಒಂದೊಂದಾಗೆ ಬರೀತಾ ಅದ್ರ ಮುಂದೆ ಥ್ಯಾಂಕ್ ಯು, ನೀವು ಈ ಹೆಲ್ಪ್ ಮಾಡಿದ್ದಕ್ಕಾಗಿ ನನಗೆ ನನ್ನ ಜೀವನದಲ್ಲಿ ತುಂಬ ಒಳ್ಳೆಯದಾಯಿತು ಅಂತ ಪ್ರತಿಯೊಂದು ಕ್ವಾಲಿಟಿ ಮುಂದೆನೂ ಈ ರೀತಿ ಬರೀತಾ ಹೋಗಬೇಕು. ಅವರ 10 ಬೆಸ್ಟ್ ಕ್ವಾಲಿಟಿನ ನೀವು ಬರೀಬೇಕು. ಇದೇ ರೀತಿ ಇನ್ನೂ 2 ಫೋಟೋ ತೆಗೆದುಕೊಂಡು ಇದೇ ರೀತಿ ಮಾಡಬೇಕು. ಈ ಒಂದು ಆ್ಯಕ್ಟಿವಿಟಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅವರ ಒಳ್ಳೆಯ ಕ್ವಾಲಿಟಿನೇ ಯೋಚನೆ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ನಿಮಗೆ ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಹುಟ್ಟುತ್ತೆ. ಆಗ ನೀವು ಗ್ರ್ಯಾಟಿಟ್ಯೂಡ್ ಫೀಲ್ ಆಗ್ತೀರ, ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ನಿಮಗೆ ಭಾವನೆ ಬರುತ್ತೆ. ಆಗ ನಿಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿ ನಿಮ್ಮ ಒಂದು ಮೆಸೇಜ್, ನಿಮ್ಮ ಒಂದು ಥಾಟ್ ಪವರ್ ಅವರ ಮೈಂಡಿಗೆ ಹೋಗಿ ತಲುಪುತ್ತೆ. ಇದು ಲಾ ಆಫ್ ಅಟ್ರಾಕ್ಷನ್ ವರ್ಕ್. ಇದು ನಿಮ್ಮ ಕೆಲಸ ಅಲ್ಲ, ನಿಮ್ಮ ಮೈಂಡಲ್ಲಿ ಒಂದು ಪಾಸಿಟಿವ್ ಥಾಟ್ನ ನೀವು ಕ್ರಿಯೇಟ್ ಮಾಡಿದ್ದೀರ, ಈ ಒಂದು ಥಾಟ್ ಪವರ್ ಅವರಿಗೆ ರೀಚ್ ಆಗಿ ಅವರು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಲು ಪ್ರಾರಂಭ ಮಾಡ್ತಾರೆ. ಇದರಿಂದ ಅವರು ನಿಮಗೆ ಹತ್ತಿರ ಆಗುವುದಕ್ಕೆ ಪ್ರಯತ್ನ ಪಡ್ತಾರೆ. ಇದರಿಂದ ನಿಮ್ಮ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗುತ್ತೆ. ಇದು 3rd ಡೇ ಆ್ಯಕ್ಟಿವಿಟಿ. ಇದನ್ನು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡೋದು ತಪ್ಪದೇ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ 4th ಡೇ ಮ್ಯಾಜಿಕ್ನೊಂದಿಗೆ
ನಿಮ್ಮ ಮುಂದೆ ಇರ್ತೀನಿ. ಧನ್ಯವಾದಗಳು.